वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय विद्यार्थिगळे, तम्मेल्लरिगू कूड निम्मदे आगिरतक्कंत यूट्यूब चानल स्टडी विथ परशुरामगे स्वागतवन्नु कोर्तीनि। सो भाळष्टु रीतियागिरतक्कंत रिक्वेस्ट इत्तु, भाळ जन स्टूडेंट्स आगिरबहुदु मत्तु टीचर्स आगिरबहुदु तुंबाने कमेंट माड्ता इद्दारे। सो नावु हाकिरतक्कंत 9th हिंदीगे संबंधपट्टंते SA1 क्वेश्चन पेपर्गे आन्सर्स्गळन्नु पोस्ट माडि सर अंत। सो अदक्कागि इवत्तु ई वीडियोवन्नु तंदिद्दीवि। सो मोदलिगे नावु बरी क्वेश्चन पेपरन्नु अष्टे पोस्ट माडिद्दीवि, आन्सर्स्गळन्नु आल्रेडि नावु ಪಾಠಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳಲ್ಲಿ ತುಂಬಾನೇ ಹಾಕಿದ್ದೀವಿ, ತಾವುಗಳದನ್ನು ನೋಡಬಹುದಾಗಿತ್ತು। ಬಟ್ ಆದರೂ ಕೂಡ ಎರಡು ಪಾರ್ಟಲ್ಲಿ ಏನು ಮಾಡ್ತೀವಿ, 9th ಹಿಂದಿಗೆ ಸಂಬಂಧಪಟ್ಟಂತೆ SA1 ಹಿಂದಿ ಕ್ವೆಶ್ಚನ್ ಪೇಪರ್ ಅನ್ನು ಆನ್ಸರ್ಸ್ ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ। ಫಸ್ಟ್ ಟೈಮ್ ವಿಡಿಯೋವನ್ನ ನೋಡ್ತಾ ಇದ್ರೆ ಸೊ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗುತ್ತೆ। ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಶುರು ಮಾಡೋಣ। 9th ಹಿಂದಿಗೆ ಸಂಬಂಧಪಟ್ಟಂತೆ SA1 ಕ್ವೆಶ್ಚನ್ ಪೇಪರ್ನ ಹಿಂದಿಯಲ್ಲಿರ್ತಕ್ಕಂಥ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ ಅನ್ನು ಪ್ರಶ್ನೆ ಬಂದಿತ್ತು। ಅಯೋಗ್ವಾಹ ವರ್ಣೋಕಿ ಸಂಖ್ಯಾ ಹೈ ಅಂತ ಕೇಳಿದ್ದಾರೆ, ಸೊ A2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು। ಪ್ರಶ್ನೆ 2, ಬ ಅಕ್ಷರಕ್ಕೆ ಪಹಲೆ ಆನೆ ವಾಲಿ ಅಕ್ಷರಿ ಅಂತ ಇದೆ, ಸೊ ಉತ್ತರ ಪ ಫ ಬ। ಓಕೆ, ಸೊ ಬ ಅಂತಕ್ಕಂಥದ್ದು ರೈಟ್ ಆನ್ಸರ್। ಇನ್ಮೇ ವ್ಯಂಜನಾಕ್ಷರಿ ಅಂತ ಕೇಳಿದ್ದಾರೆ, ಯಾವುದು ವ್ಯಂಜನ ಅಂತ ಕೇಳಿದ್ದಾರೆ, ಕ ಅಂತಕ್ಕಂಥದ್ದು ವ್ಯಂಜನ ಇದೆ, ಆ ಆಗಿರ್ಬೋದು, ಇ ಆಗಿರ್ಬೋದು, ಎ ಆಗಿರ್ಬೋದು, ಸ್ವರಗಳಿದ್ದಾವೆ। ಬಾರಹ ಕಡಿ ಪಂಕ್ತಿ ಮೇ ಕಿತ್ತನೆ ವರ್ಣ ಹೋತೆ ಹೇ ಅಂತ ಇದೆ, ಉತ್ತರ ನೋಡೋದಾದರೆ D13 ಅಂತಕ್ಕಂಥದ್ದು ಸರಿಯಾದ ಉತ್ತರ। ಬಾರಹ ಕಡಿ ಅಂದರೆ ಕಾಗುಣಿತ ಬಳ್ಳಿ, ಆ ಬಳ್ಳಿ ಸಾಲುಗಳಲ್ಲಿ 13 ಅಕ್ಷರಗಳು ಏನಾಗಿರ್ತಾವಪ್ಪ ಅಂದರೆ ಇರ್ತಾವೆ, ಬಟ್ ಫಸ್ಟ್ದವ್ರು ಏನು ಮಾಡೋದಿಲ್ಲ, ಎನಿಸೋದಿಲ್ಲ, ಯಾಕಂದ್ರೆ ಅದಕ್ಕೆ ಮಾತ್ರ ಇರೋದಿಲ್ಲ, ಸೊ ಅದಕ್ಕಾಗಿ ಅದನ್ನು ಬಾರಹ ಕಡಿ ಅಂತ ಕರೀತಾರೆ। ಪ್ರಶ್ನೆ 5 ಇತ್ತು, ತ ಪ್ಲಸ್ ನ ಪ್ಲಸ್ ಅ ಪ್ಲಸ್ ನ ಪ್ಲಸ್ ಅ ಇದನ್ನು ಸೇರಿಸಿ ಬರೆದಾಗ ಯಾವ ಶಬ್ದ ಕರೆಕ್ಟ್ ಆಗ್ತದೆ ಅಂತ ಕೇಳಿದರು। ಇದು ತ ಕ ಹಾಕಿದರೆ ತ ಆಗ್ತದೆ, ನ ಕ ಹಾಕಿದರೆ ನ ಆಗ್ತದೆ, ಸೊ ಎರಡೇ ಏನಪ್ಪ ಅಂದರೆ ತನ ಅಂತಕ್ಕಂಥದ್ದು, ಎ ತನ ಅಂತಕ್ಕಂಥದ್ದು ರೈಟ್ ಆನ್ಸರ್। ಇನ್ನೇ ಅನುಸ್ವಾರಯುಕ್ತ ಶಬ್ದ ಅಂತ ಕೇಳಿದ್ದಾರೆ, ಅನುಸ್ವಾರ ಅಂತಂದರೆ ಮೇಲೆ ಬಿಂದು ಬರ್ತಕ್ಕಂಥದ್ದು। ಓಕೆ, ಇಲ್ಲಿ 5 ಮಾತ್ರ ಇದೆ, ಇಲ್ಲಿ ವಿಸರ್ಗ ಇದೆ, ಇಲ್ಲಿ ಅನುಸ್ವಾರ ಇದೆ, ಇಲ್ಲಿ ಚಂದ್ರಬಿಂದು ಇದೆ, ಸೊ ಸಿ ತಿರಂಗ ಅಂತಕ್ಕಂಥದ್ದು ರೈಟ್ ಆನ್ಸರ್। 7th ಲಡ್ಕ ಶಬ್ದಕ ಅನ್ಯವಚನ ರೂಪೆ ಅಂತ ಇದೆ, ಎ ಲಡ್ಕೆ ಅಂತಕ್ಕಂಥದ್ದು ರೈಟ್ ಆನ್ಸರ್। 8, ತಾಜ್ ಮಹಲ್ ಎಸ್ ಬಡಾಹೆ ಅಂತ ಇದೆ, ಸೊ ತಾಜ್ ಮಹಲ್ಗೆ ಏನು ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ, ವ್ಯಾಕರಣದಲ್ಲಿ ಇದನ್ನು ಏನಂತ ಕರೀತಾರೆ ಅಂತ ಇದೆ, ಸೊ ತಾಜ್ ಮಹಲ್ ಅಂತಕ್ಕಂಥದ್ದು ಒಂದು ಸ್ಥಾನ ಇದೆ, ಸ್ಥಳ ಇದೆ, ಸೊ ಅದನ್ನು ಸಂಜ್ಞೆ ಅಂತ ಕರೀತಾರೆ। ಸೊ ಬಡ ಅಂದರೆ ಮತ್ತೆ ವಿಶೇಷಣ ಬರ್ತದೆ। ಓಕೆ, ಎಸ್, ಇಷ್ಟು ಒಂದು ವಾಕ್ಯದ ಪ್ರಶ್ನೆಗಳಿಗೆ ಒಂದಂಕದ ಪ್ರಶ್ನೆಗಳನ್ನು 8 ಏನು ಮಾಡಬೇಕಾಗಿತ್ತು, ಉತ್ತರಗಳನ್ನು ಕೊಡಬೇಕಾಗಿತ್ತು। ಇನ್ನು ನಿರ್ದೇಶಾನುಸಾರ ಉತ್ತರ ದಿಜಿ ಅಂತ ಇದೆ, ಅಂದರೆ ಆ ಸೂಚಿಸಿದಂತೆ ಉತ್ತರಗಳನ್ನು ಬರೀಬೇಕು। 9 ಪ್ರಶ್ನೆ ಇತ್ತು, ರಾಮ್ ಶಬ್ದಕ್ಕೆ ಅಂತಿಮ ಅಕ್ಷರಸೆ ತೀನ್ ಸಂಜ್ಞಾ ಶಬ್ದ ಲಿಖಿ, ಇಲ್ಲಿ ರಾಮ್ ಅಂತಕ್ಕಂಥ ಶಬ್ದದಲ್ಲಿ ಮ ಅಂತಕ್ಕಂಥದ್ದು ಅಂತಿಮ ಅಂದರೆ ಕಡೆಯಲ್ಲಿ ಬರ್ತಕ್ಕಂಥ ಅಕ್ಷರ ಇದೆ, ಇದರಿಂದ ಪ್ರಾರಂಭವಾಗ್ತಕ್ಕಂಥ 3 ನಾಮಪದಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ। ಸೊ ಮಗರ್ಮಚ್ ಅಂದರೆ ಮೊಸಳೆ, ಛತ್ರಿ ಅಂದರೆ ಕೊಡೆ, ರೀಟಾ ಅಂತಂದರೆ ಹುಡುಗಿಯ ಹೆಸರು, ಸೊ ಇದು ಇತ್ತು ರಾಮ್ ಶಬ್ದದ ಅಂತಿಮ ಒಂದು ವರ್ಣದಿಂದ 3 ಸಂಜ್ಞಾ ಪದಗಳು। ಪ್ರಶ್ನೆ 10 ಇದೆ, ಸಂಜ್ಞಾ ಕಿಸೆ ಕಥೆ ಅಂತ ಇದೆ, ಸಂಜ್ಞಾ ಅಂದರೆ ನಾಮಪದ, ವ್ಯಕ್ತಿ, ವಸ್ತು, ಸ್ಥಾನ್ ವ ಭಾವಕ್ಕೆ ಶಬ್ದಕ್ಕೋ ಬೋಧ ಕರಾನೆ ವಾಲೆ ಶಬ್ದಕ್ಕೋ ಸಂಜ್ಞಾ ಕಥೆ, ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಭಾವನೆಗಳನ್ನು ಸೂಚಿಸ್ತಕ್ಕಂಥ, ಅವುಗಳನ್ನು ವಿವರಿಸ್ತಕ್ಕಂಥ ಶಬ್ದಗಳನ್ನು ನಾಮಪದ ಅಂತ ಕರಿತೀವಿ। ಪ್ರಶ್ನೆ 11, ಇಮಾನ್ದಾರಿ ಇಸ್ ಶಬ್ದಕ್ಕೋ ಅಪ್ನೇ ವಾಕ್ಯೋಮೆ ಪ್ರಯೋಗಿಸಿಯೇ, ಇಮಾನ್ದಾರಿ ಅಂದರೆ ಪ್ರಾಮಾಣಿಕತೆ, ಛಾತ್ರ ಇಮಾನ್ದಾರಿ ಸೇ ಜೀನಾ ಚಾಯೆ, ವಿದ್ಯಾರ್ಥಿಗಳು ಪ್ರಾಮಾಣಿಕತೆಯಿಂದ ಜೀವಿಸಬೇಕು ಅನ್ನೋದು ಒಂದು ವಾಕ್ಯ ಇತ್ತು। ರಹೀಮ್ ಡ್ಯಾಶ್ ಬಾಯಿ ಅಂತ ಇದೆ, ಇಲ್ಲಿ ಒಂದು ಸರ್ವನಾಮವನ್ನು ತುಂಬಲಿಕ್ಕೆ ಹೇಳಿದರು, ಸರ್ವನಾಮ ಅಂತಂದರೆ ನಾಮಪದದ ಬದಲಾಗಿ ಬಳಕೆಯಾಗ್ತಕ್ಕಂಥದ್ದು, ಸೊ ಮೇರಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು, ರಹೀಮ್ ಮೇರಾ ಬಾಯಿ। 13 ತುಕಾಂತ ಶಬ್ದ ಲಿಖಿ ಅಂತ ಇದೆ, ತುಕಾಂತ ಅಂದರೆ ಪ್ರಾಸಪದ, ರೈಮಿಂಗ್ ವರ್ಡ್ಸ್ ಅಂದಂಗೆ, ವಿಚಾರೆ ಅಂತ ಇದೆ, ಸೊ ಇದಕ್ಕೆ ಅಂತ ಕೊಡ್ತಕ್ಕಂಥ ಶಬ್ದವನ್ನೇ ಬರೀಬೇಕಿತ್ತು, ಸೊ ವಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ।
14 हमें किस पर बलि बलि जाना चाहिए अंत इदे सो द राइट आंसर बंदू मातृभूमि पर हमें मातृभूमि पर बलि बलि जाना चाहिए। 15 इतो हमारे राष्ट्रपिता का नाम क्या है अंत इदे सो हमारे राष्ट्रपिता का नाम महात्मा गांधी जी है। प्रश्न 16 आपके स्कूल का नाम क्या है दे निम्म शाले हेसरेनु मेरा स्कूल का नाम सरकारी हाई स्कूल विजयपुर है। सो इल्ली निम्म शाले हेसरन्न नीवु एनु माडबेकु ಬರಿಬೇಕಿತ್ತು ಇಲ್ಲಿಯವರೆಗೆ 1 ಅಂಕದ ಪ್ರಶ್ನೆಗಳು ಆಯಿತು ಇನ್ನು ಎಸ್ 2 ಅಂಕದ ಪ್ರಶ್ನೆಗಳಿದ್ದಾವೆ ತುಮಾರೆ ಪಾಸ್ ಜೋ ಕುಚ್ ಭಿ ಹೇ ಸಬ್ ಮುಜೆ ದೇ ದೋ ಕಿಸ್ನೆ ಕಹಾ ಕಿಸ್ಸೆ ಕಹಾ ನಿನ್ನ ಕಡೆ ಏನಿದೆ ಅದನ್ನೆಲ್ಲ ನನಗೆ ಕೊಟ್ಟುಬಿಡು ಯಾರು ಹೇಳಿದರು ಮತ್ತು ಯಾರಿಗೆ ಹೇಳಿದರು ಅಂತ ಇದೆ ಇದನ್ನು ಡಾಕುನೆ ಕಹಾ ಸೊ ಕಳ್ಳ ಹೇಳ್ತಾನೆ ಯಾರಿಗಪ್ಪ ಅಂದರೆ ಕಿಸಾನ್ ಕೋ ರೈತನಿಗೆ। ಪ್ರಶ್ನೆ 18 ಇನ್ ವರ್ಣ ಸೆ ಪ್ರಾರಂಭ ಹೋನೆ ವಾಲೆ ದೋ ದೋ ಶಬ್ದ ಲಿಖಿಯೇ ಈ ಅಕ್ಷರಗಳಿಂದ ಪ್ರಾರಂಭವಾಗ್ತಕ್ಕಂಥ ಎರಡೆರಡು ಶಬ್ದಗಳನ್ನು ತಮಗೆ ಬರಲಿಕ್ಕೆ ಹೇಳಿದ್ದಾರೆ ಧದಿಂದ ಧನುಷ್ಯ ಧನ ಆದರೆ ಹದಿಂದ ಹಲ್ ಹಾಲಾತ್ ಅಂತಕ್ಕಂಥದ್ದು ರೈಟ್ ಆನ್ಸರ್। 19 ನಿಮ್ಮ ಶಬ್ದಕ್ಕೂ ವಿಗ್ರಹ ಕರ್ಕೆ ಲಿಖಿ ಅಂತ ಇದೆ ಈ ಶಬ್ದಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ವಿಗ್ರಹ ಮಾಡಬೇಕು ವಿಚ್ಛೇದ ಮಾಡಬೇಕು ಸೊ ಅದನ್ನು ವಿಚ್ಛೇದ ಅಂತಲೂ ಕೂಡ ಕರೀತಾರೆ। ಸೊ ಅನ್ವರದಲ್ಲಿ ಏನಿದೆ ಅಂತಂದರೆ ಅ ಇದೆ ನ ಅ ವ ರ ಅ ಇದೆ ಪ್ರೇಮದಲ್ಲಿ ಏನಿದೆ ಅಂತಂದ್ರೆ ಪ ಇದೆ ರ ಇದೆ ಎ ಮ ಅ ಸೊ ಇದು ಏನಾಗ್ತದಪ್ಪ ಅಂತಂದ್ರೆ ರೈಟ್ ಆನ್ಸರ್। 20 ಏನು ಕೇಳಿದ್ದಾರೆ ಚಂದ್ರಬಿಂದು ಯುಕ್ತ 4 ಶಬ್ದ ಲಿಖಿ ಸೊ ಚಂದ್ರಬಿಂದು ಅಂದ್ರೆ ಮೇಲೆ ಈ ತರನಾಗಿರ್ತಕ್ಕಂತ ಬರ್ತಕ್ಕಂತ 4 ಶಬ್ದ ಬರ್ಲಿಕ್ಕೆ ಹೇಳಿದ್ದಾರೆ ಅಂಕಿದೆ ಮಾ ಊಂಟ್ ಮೂಹ ಇವಕ್ಕೆಲ್ಲ ಏನದಪ್ಪ ಅಂದ್ರೆ ಮೇಲೆ ಚಂದ್ರಬಿಂದು ಇದಾವೆ। ಪ್ರಶ್ನೆ 21 ಆಪ್ ಖಾನೆ ವಾಲೆ ಔರ್ ಪಹನನೆ ವಾಲೆ ದೋ ದೋ ಚೀಜೋಕೆ ನಾಮ ಲಿಖಿ ನೀವು ತಿಂತಕ್ಕಂಥ ವಸ್ತುಗಳು ಮತ್ತು ಉಡುಗೆಯನ್ನು ಉಡ್ತಕ್ಕಂಥ ವಸ್ತುಗಳನ್ನು ತಾವೇನು ಮಾಡಬೇಕು ಎರಡೆರಡು ವಸ್ತುಗಳ ಹೆಸರುಗಳನ್ನು ತಮಗೆ ಬರಲಿಕ್ಕೆ ಕೇಳಿದ್ದಾರೆ। ಸೊ ಖಾನೆ ವಾಲೆ ಅಂದರೆ ತಿಂತಕ್ಕಂಥದ್ದು ಪನ್ನೀರ್ ಇದೆ ಚಾವಲ್ ಇದೆ ಸೊ ತೊಡುಗೆಗಳಲ್ಲಿ ಬರೀತಕ್ಕಂಥದ್ದು ಕುರ್ತಾ ಮತ್ತು ಪಾಯ್ಸಾಮ್ ಅಂತ ಏನು ಮಾಡ್ಬೋದು ಬರಿಬೋದು। 22 ಇನ್ ಶಬ್ದಕ್ಕೆ ಭಾವವಾಚಕ ಸಂಜ್ಞಾ ರೂಪ ಲಿಖಿ ಇಲ್ಲಿ ಏನಿದೆಪ್ಪ ಅಂತಂದರೆ ಈ ಶಬ್ದಗಳಿಗೆ ಭಾವವಾಚಕ ಸಂಜ್ಞೆಗಳನ್ನು ಬರಿಬೇಕು ಅಂತ ಕೇಳಿದರೆ ಸೊ ಮೋಟಾ ಇದನ್ನು ಹೇಗೆ ಬರೀತೀರಿ ಮೋಟಾಪ ಅಂತ ಬರಿಬೇಕು ಮಿತ್ರಕ್ಕೆ ಹೆಂಗೆ ಬರಿಬೇಕು ಮಿತ್ರತ ಅಂತಕ್ಕಂಥದ್ದು ಬರೀತಕ್ಕಂಥದ್ದು। ಪ್ರಶ್ನೆ 23 ಇನ್ ಸರ್ವನಾಮ ಶಬ್ದಕ್ಕೆ ಸಾರ್ಥಕ ವಾಕ್ಯ ಬನ್ನಾಯಿ ಇಲ್ಲಿ ಕೆಲವೊಂದಿಷ್ಟು ಏನು ಮಾಡಿದಾರಪ್ಪ ಅಂದರೆ ಸರ್ವನಾಮಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಬೇಕು। ಮೇರಾ ಅಂತ ಇದೆ ಸೊ ಮೇರಾ ನಾಮ್ ಪ್ರೇಮ್ ಕುಮಾರ್ ಹೇ ಹಮಾರ ಅಂದರೆ ಹಮಾರ ಘರ್ ಬಹುತ್ ಬಡ ಔರ್ ಸುಂದರ್ ಹೇ। ಸೊ 24 ಪ್ರಶ್ನೆ ಇತ್ತು ಎರಡು ವಾಕ್ಯಗಳಲ್ಲಿ ಇರ್ತಕ್ಕಂಥದ್ದು ಬಂದರ್ ಬಾಂಟ್ ಕಹಾನಿ ಸೇ ಆಪ್ಕೋ ಕ್ಯಾ ಸಿಕ್ ಮಿಲ್ತೀವಿ ಸೊ ಆಲ್ರೆಡಿ ತಮಗೆ ಬಂದರ್ ಬಾಂಟ್ ಅಂತಕ್ಕಂಥದ್ದು ಒಂದು ಕತೆ ಕೊಟ್ಟಿದ್ರು ಆ ಕಥೆಯಿಂದ ತಮಗೆ ಏನು ಗೊತ್ತಾಗ್ತದೆ ಅಂತ ಕೇಳಿದ್ದಾರೆ ಉತ್ತರ ನೋಡೋದಾದರೆ ದೋ ವ್ಯಕ್ತಿಯೋಕೆ ಜಗಡ್ನೆ ಸೇ ತೀಸರೇಕ ಲಾಭ ಹೋಗ್ತಾರೆ ಇಬ್ಬರು ವ್ಯಕ್ತಿಗಳನ್ನು ಸೊ ಜಗಳವಾಡೋದ್ರಿಂದ ಸೊ ಮೂರನೇ ಅವನಿಗೆ ಲಾಭ ಆಗ್ತದೆ ಅಂತಕ್ಕಂಥದ್ದು। ಸೊ ಈ ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ 1 ಮತ್ತು 2 ಅಂಕಕ್ಕೆ ಸಂಬಂಧಪಟ್ಟಂತಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ। ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಏನು ಮಾಡ್ತೀನಿ 3 ಮತ್ತು 4 ಅಂಕಗಳಿಗೆ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪೋಸ್ಟ್ ಮಾಡ್ತೀನಿ ಅದು ಕೂಡ ಶಾರ್ಟ್ಲಿಯಾಗಿ ಮಾಡ್ತೀನಿ SSLನೂ ಕೂಡ ಆನ್ಸರ್ಸ್ಗಳ ವಿಡಿಯೋ ಲೈನಪ್ ಅಲ್ಲಿದೆ ಅದನ್ನು ಕೂಡ ವೇಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್।